ಬಳ್ಳಾರಿ ಪ್ರವೇಶಕ್ಕೆ ಇದ್ದ ನಿಷೇಧವನ್ನ ಕೋರ್ಟ್ ತೆರವುಗೊಳಿಸಿದ ಬೆನ್ನಲ್ಲೇ ಅದ್ದೂರಿಯಾಗಿ ಬಳ್ಳಾರಿ ನಗರಕ್ಕೆ ಪ್ರವೇಶಿಸಿದ್ದ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಇದೀಗ ಬಳ್ಳಾರಿ ನಂತರ ಸಂಡೂರಿಗೆ ತೆರಳಿ ಅಭಿಮಾನಿಗಳಿಂದ ಭರ್ಜರಿ ಸ್ವಾಗತವನ್ನು ಸ್ವೀಕರಿಸಿದ್ದಾರೆ. ಹೌದು, ಬಳ್ಳಾರಿಯಿಂದ ಸಂಡೂರಿಗೆ ತೆರಳಿದ ರೆಡ್ಡಿಯವರು ಮೊದಲಿಗೆ ಶ್ರೀ ಪ್ರಭುದೇವರ ಸಂಸ್ಥಾನ ವಿರಕ್ತ ಮಠದ ಪ್ರಭು ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆದರು. ನಂತರ ಸಂಡೂರಿನ ವಿಜಯ ಸರ್ಕಲ್ನಲ್ಲಿ ಮಂಡಲದ ವತಿಯಿಂದ ಹಾಗೂ ಮುಖಂಡರಾದ ಕೆಎಸ್ ದಿವಾಕರ್ ಅವರ ಅಭಿಮಾನಿಗಳಿಂದ ಅಭೂತಪೂರ್ವಕವಾಗಿ ಸ್ವಾಗತವನ್ನು ಸ್ವೀಕರಿಸಿದರು. ಇದೇ ವೇಳೆ ಸಂಡೂರಿನ ಆರಾಧ್ಯ ದೈವ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ತದನಂತರ ಲಕ್ಷ್ಮೀಪುರದ ಗ್ರಾಮ ದೇವತೆ ಉಡಚಲ ಪರಮೇಶ್ವರಿ ದೇವಿ, ಯಶವಂತನಗರ ಶ್ರೀ ಗುರು ಸಿದ್ದರಾಮೇಶ್ವರ ಸಂಸ್ಥಾನ ವಿರಕ್ತ ಮಠದ ಗಂಗಾಧರ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಸಹ ಪಡೆದರು. ಈ ಸಂದರ್ಭದಲ್ಲಿ ಪಕ್ಷದ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಬಂಗಾರು ಹನುಮಂತು, ಮುಖಂಡರಾದ ಕೆಎಸ್ ದಿವಾಕರ್, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ, ಜಿಲ್ಲಾ ಉಪಾಧ್ಯಕ್ಷರಾದ ಜಿಟಿ ಪಂಪಾಪತಿ ಹಾಗೂ ಇನ್ನಿತರ ಮುಖಂಡರು, ಬೆಂಬಲಿಗರು, ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಬಳ್ಳಾರಿ.